ಬಸವಣ್ಣ, ಒಂದು 50,000 ರೂಪಾಯಿ ಕೊಳೆ ಮೆಗಪ್ಪ, ಒಟ್ಟು ಹೆಂಗಾರ ಮಾಡಿಕೊಡು. ಆದ್ರೆ ನೀ ಎಷ್ಟು ಬಡ್ಡಿ ಬಿಡ್ತಿ ಬೇಡ ಕೊಡ್ತೀನಿ, ಕಡಿಗೆ ನಾನು ಮಡ್ಡಿ ಮಾರಿ ಕೊಡ್ತೀನಿ. ಬರಸ, ಎಲ್ಲಾರಿ ಕೊಟ್ಟು ಖಾಲಿ ಆಗಿನ ಬಡ್ಡಿ ಕೊಡ್ತೀನಿ ಅಂದವ್ರು ಚಡ್ಡಿನೂ ತೋರ್ಸ್ಲಾರ ಹೋಗ್ಯಾರ. ನನ್ನ ಕಡೆ ಇಲ್ಲಪ್ಪ ರೊಕ್ಕ. ನಾ ಭಾಳ ಅರ್ಜೆಂಟ್ ಅದಾವ, ನಾನು ನೋಡೋಣ. ಹಾಂ, ಭಾಳ ಬೇಡಾತಿ, ಆತು ಕೊಡ್ತೀನಿ ತಗೋ. ಸೌಕಾಸ ಬಂದ ಸೌಕಾರ ಅಂದ, ಬೇಕಂದಿ ರೊಕ್ಕ 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 ರೊಕ್ಕ. ಅರ್ಜೆಂಟ್ ಐತಂದಿ, ಅರ್ಜೆಂಟ್ ಬೇಕಂದಿ, 5 ದಿನದಾಗ ಕೊಡ್ತು ನಂದಿ. ಮಂದ್ಯಾಕ ಕೇಳ್ಬೇಡ, ಕಿಮ್ಮತ್ ಕಳಿಬೇಡ, ಅರ್ಜೆಂಟ್ ಬೇಕಂತ ಓದಿನಿ ರೊಕ್ಕ ರೊಕ್ಕ ರೊಕ್ಕ. ಕಣತಿಗೂ ಹೇಳಿನಿ, ಸಂಘದಾಗೂ ಕೇಳಿನಿ, ಸಾಲ ತುಂಬ್ಯಾಕ ಸಜ್ಜು ಮಾಡಿನಿ. ಕೈಯ ಮಾಡ್ಕೊಂತ ಹಿಂಗಿಂಗ್ ಬಂದೆಲ್ಲ, ಕಾಲ್ ಬಿದ್ದ ಕೇಳಿದ್ಯಾಗ ರೊಕ್ಕ 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 ರೊಕ್ಕ. 3 ಬಡ್ಡಿ ಕೊಡಲಿಕ್ಕ ಮಡ್ಡಿ ಮಾರಿ ಕೊಡತನ ಅಂದಿದ್ದಿ. ವಿಶ್ವಾಸ ಇರಲಿಕ್ಕ ಪಟ್ಯಾಕೋ ರೊಕ್ಕ ಕೊಡು ಮಾತ ನೀ ತಡಿಬೇಕ. ಹಚ್ಚಿದರು ಎತ್ತವಲ್ಲಿ ನೀನ, ಸಣ್ಣಂಗೆ ಮುಕ್ಕಳಾಗ ಕಡಿತೈತಿ. ಏನ್ ಏನ್ ಏನ್, ಬಡ್ಡಿನೂ ಇಲ್ಲ ಚಡ್ಡಿನೂ ಇಲ್ಲ, ಕೊಡ್ಲಿ ತಗೊಂಡ ಬರಲೇನು. ನೀನು ಗೊತ್ತಿಲ್ಲ, ನಿನ್ನ ರಕ್ಕು ಗೊತ್ತಿಲ್ಲ, ಹಾರಾಡ ಬರ ಮುಚ್ಚಿಕೊಂಡಿರೋ ಬಾಯಿ 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 ಬಾಯಿ. ಏನೈತಿ ಪ್ರಪ್ಪ, ತಲೆಯಾಗಕ್ಕೆ ಹಾಪ, ತಾಪಾಗಿ ಕುಡ್ದಿ ನೀನೈತಿ ಮಾಪ. ನಮಗೆ ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರಿ ದೇವರು, ರೊಕ್ಕ ಯಾಕೆ ಏನಂತೀರ? ಯಪ್ಪು, ಈ ದೋಸ್ತರು ನಮ್ದು ಯಾವತ್ತೂ ಸಾಲ ಕೊಡ್ಬಾರ್ದು ಯಪ್ಪ. ಈ ಬಡ್ಡಿ ಎರಡು ಮಕ್ಕಳಿಗೆಲ್ಲ ನಮ್ಮಂಥವ್ರು 4 ಗಂಟೆ ಬಿದ್ರಂದ್ರೆ ಗೊತ್ತಾಕತ್ತೆ ಅವ್ರಿಗೆ. 10 ಬಡ್ಡಿ, 4 ಬಡ್ಡಿ, 3 ಬಡ್ಡಿ ಆಡೋದು.